ಅಮರನಾಥದಲ್ಲಿ ಪಬ್ಲಿಕ್ ರಿಪೋರ್ಟರ್ ಇದ್ದಾರೆ ಅಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಿದ್ದಾರೆ ಇನ್ನು ಹವಾಮಾನ ವೈಪರೀತ್ಯದಿಂದ ಸ್ಥಗಿತಗೊಂಡಿದ್ದಂತಹ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು ಹೆಲಿಕಾಪ್ಟರ್ನ ಮೂಲಕ ಮತ್ತೆ ಕಾರ್ಯಾಚರಣೆ ಆರಂಭವಾಗಿದೆ ಏನು ಹವಾಮಾನ ವೈಪರೀತ್ಯದಿಂದ ಸ್ಥಗಿತ ಮಾಡಲಾಗಿತ್ತು ಇನ್ನು ಕಾರ್ಯಾಚರಣೆಯನ್ನ ಇದೀಗ ಮತ್ತೆ ಆರಂಭವಾಗಿರುವಂತದ್ದು ಹೆಲಿಕಾಪ್ಟರ್ ಕಾರ್ಯಾಚರಣೆ ಸ್ಥಳದಿಂದ ಇದೀಗ ಪಬ್ಲಿಕ್ ಪ್ರತ್ಯಕ್ಷ ವರದಿಯನ್ನ ನಿಮಗೆ ತೋರಿಸ್ತಾ ಇದೆ ಮೋಡ ಮುಸುಕಿದ ವಾತಾವರಣದಿಂದಾಗಿ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನು ಅಮರನಾಥದಲ್ಲಿ ಸ್ಥಗಿತಗೊಳಿಸಲಾಗಿತ್ತು ಆದರೆ ಈಗ ಹವಾಮಾನದಲ್ಲಿ ಬದಲಾವಣೆಯಾಗಿದೆ ತಾಪಮಾನ ಏರಿಕೆಯಾಗಿರುವಂಥ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಕಾರ್ಯಾಚರಣೆಯನ್ನು ಈಗ ಮತ್ತೆ ಶುರು ಮಾಡಲಾಗಿದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮೋಡ ಮುಸುಕಿದ ವಾತಾವರಣ ಇತ್ತು ತುಂತುರು ಮಳೆ ಬೀಳ್ತಾ ಇತ್ತು ಮತ್ತು ಹೆಲಿಕಾಪ್ಟರನ್ನು ಹಾರಾಟ ಮಾಡಲಾರದಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು ಹೀಗಾಗಿ ಹೆಲಿಕಾಪ್ಟರ್ನ ಮೂಲಕ ಏನು ಯಾತ್ರಾರ್ಥಿಗಳನ್ನು ವಾಪಸ್ ಮಾಡುವಂಥ ಕೆಲಸ ಏನಿತ್ತು ಏರ್ ಮಾಡುವಂಥ ಕೆಲಸ ಅದನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು ಈಗ ಪ ಪರಿಸ್ಥಿತಿ ಬದಲಾವಣೆ ಆಗಿರುವಂಥದ್ದು ಒಂದು ಸ್ವಲ್ಪ ಹವಾಮಾನದಲ್ಲಿ ಬದಲಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಆ ಏನು ಹೆಲಿಕಾಪ್ಟರ್ನ ಚಾಲನೆಯನ್ನು ಕೊಡಲಾಗಿದೆ ಮತ್ತೆ ಏನು ಮತ್ತೆ ಈಗ ಯಾತ್ರಾರ್ಥಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೂ ಕೂಡ ಏನು ಸೇನಾ ಮುಂದಾಗಿರುವಂಥದ್ದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ಬಿ ಎಸ್ ಎಫ್ನಿಂದ ಈಗಾಗಲೇ ನಿನ್ನೆಯಿಂದ ಮೊನ್ನೆಯಿಂದಲೂ ಕೂಡ ಕಾರ್ಯಾಚರಣೆ ನಡೀತಾ ಇತ್ತು ನಿನ್ನೆ ಒಂದೇ ದಿನ ಸುಮಾರು ನೂರ ಅರವತ್ತೈದು ಜನರನ್ನು ಏರ್ ಲಿಫ್ಟ್ ಮಾಡುವ ಮೂಲಕ ಮಧ್ಯಭಾಗದಲ್ಲಿ ಏನು ಗುಡ್ಡದಲ್ಲಿ ಸಿಲುಕಿ ಹಾಕೊಂಡಿದ್ದರು ಅವರನ್ನು ಕೆಳಗಡೆ ಒಪ್ತೆ ವಾಪಸ್ ತರುವಂತ ಕೆಲಸವನ್ನು ಮಾಡಲಾಗಿತ್ತು ಬಾಲ್ಟಲ್ ಗೆ ತರೋ ಮೂಲಕ ಅವರನ್ನು ಮತ್ತೆ ಸುರಕ್ಷಿತವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಕಳಿಸ್ಕೊಡುವಂಥ ಕೆಲಸಗಳನ್ನು ಮಾಡಲಾಗಿತ್ತು ಆದೀ ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏರ್ ಲಿಫ್ಟ್ ಆಗಬೇಕಾಗಿತ್ತು ಮತ್ತು ಹೆಲಿಕಾಪ್ಟರ್ ಕಾರ್ಯಾಚರಣೆ ಕೂಡ ನಡಿಬೇಕಾಗಿತ್ತು ಆದರೆ ಹವಾಮಾನ ಕಾರಣಗಳಿಂದ ಅದು ಶುರುವಾಗಿರಲಿಲ್ಲ ಆದರೆ ಈಗ ಮತ್ತೆ ಏನು ವಾತಾವರಣದಲ್ಲಿ ಬದಲಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ಗಳ ಹಾರಾಟ ಶುರುವಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈಗ ಅಮರನಾಥನ ಅಮರನಾಥ್ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಈ ಪ್ರದೇಶದಲ್ಲಿ ಈಗ ಹೆಲಿಕಾಪ್ಟರ್ ಹಾರಾಟ ಶುರು ಮಾಡಿರುವಂಥದ್ದು ಮತ್ತು ಈಗ ಕಾರ್ಯಾಚರಣೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಮತ್ತಷ್ಟು ಜನ ಏನು ಸಿಲುಕೊಂಡಿದ್ದಾರೆ ಅವರನ್ನು ವಾಪಸ್ ಕರೆತರುವಂತಹ ಕೆಲಸವನ್ನು ಕೂಡ ಈಗ ಸೇನೆ ಮಾಡುತ್ತೆ ಮತ್ತಷ್ಟು ಜನರನ್ನು ವಾಪಸ್ ಕರೆತರುವ ಮೂಲಕ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಇಡೀ ರಕ್ಷಣಾ ಕಾರ್ಯಾಚರಣೆ ಏನಿದೆ ಅದನ್ನು ಮುಗಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ ಈಗಾಗಲೇ ಕೆಳಭಾಗದಲ್ಲಿ ಏನಿದ್ರು ಬೇಸ್ನ ಭಾಗದಲ್ಲಿ ಆ ಎಲ್ಲ ಯಾತ್ರಾರ್ಥಿಗಳನ್ನು ಸುರಕ್ಷಿತವಾಗಿ ಕೆಳಗಡೆ ಇಳಿಸಿ ಮತ್ತು ಅವರನ್ನು ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಯಾಕೆಂದ್ರೆ ಕಳೆದ ಎರಡು ಮೂರು ದಿನಗಳ ಕಾಲ ಮುಂದಿನ ಎರಡು ಮೂರು ದಿನಗಳ ಕಾಲ ಸದ್ಯಕ್ಕೆ ಏನು ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಯಾತ್ರಿಕರು ವಾಪಸ್ ತೆರಳುತ್ತಾ ಇದ್ದಾರೆ ಮತ್ತೆ ಹವಾಮಾನ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಯಾತ್ರೆ ತೆಗೆದು ಮಾಡಿಕೊಳ್ಳುವಂತದ್ದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಏನು ಯಾತ್ರೆಯನ್ನು ರದ್ದು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಕೆಲವು ಜನರು ಕೂಡ ನಾವು ಯಾತ್ರೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಯಾತ್ರೆಗೆ ಮುಂದಿನ ಹಂತದಲ್ಲಿ ಅವಕಾಶವನ್ನ ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನ ಸೇನೆ ಇದಾದ ಬಳಿಕ ಅಂದ್ರೆ ರಕ್ಷಣಾ ಕಾರ್ಯಾಚರಣೆ ಆದ ಬಳಿಕ ನಿರ್ಧಾರ ಮಾಡುತ್ತೆ ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ ಪಬ್ಲಿಕ್ ಟಿವಿ ನವದೆಹಲಿ ಅಮರನಾಥ ಯಾತ್ರಾರ್ಥಿಗಳ ಏರ್ ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ ಯಾತ್ರೆ ಮಾರ್ಗದಲ್ಲಿ ಸಿಲುಕಿದಂತಹ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ರಕ್ಷಣೆಯನ್ನ ಮಾಡಲಾಗಿದೆ ಹೆಲಿಕಾಪ್ಟರ್ ಮೂಲಕ ಗಮನಿಸ್ತಾ ಇದಾರೆ ವಿಜುವಲ್ ಅಲ್ಲಿ ಈವರೆಗೂ ಅರವತ್ತೈದು ಹೆಲಿಕಾಪ್ಟರ್ಗಳ ಮೂಲಕ ಭಕ್ತರನ್ನ ರಕ್ಷಣೆ ಮಾಡಲಾಗಿರುವಂತದ್ದು ಗಾಯಗೊಂಡವರಿಗೆ ಬಾಲ್ಟಾಲ್ನಲ್ಲೇ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ ಇನ್ನು ಸಾಕಷ್ಟು ಅಂದ್ರೆ ಕಾರ್ಯಾಚರಣೆ ಆಗಬೇಕಾಗಿರುವಂತದ್ದು ಆದ್ರೆ ಹವಾಮಾನ ಇದಕ್ಕೆ ಅಡ್ಡಿ ಆಗ್ತಾ ಇದೆ ಇನ್ನಷ್ಟು ಕಾರ್ಯಾಚರಣೆ ಭರದಿಂದ ಸಾಗಬೇಕಾಗಿದೆ ಆದರೆ ಹವಾಮಾನ ಅಡ್ಡಿ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕಾರ್ಯಾಚರಣೆ ಸ್ಥಗಿತವಾಗಿರುವಂಥದ್ದು